ಕಾಶ್ಮೀರದಲ್ಲಿ ನಡೆದ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ 42 ಜನ ಸೈನಿಕರನ್ನು ಹತ್ಯೆಗೈದಿದ್ದರಿಂದ ಹುಕ್ಕೇರಿಯಲ್ಲಿ ಸ್ವಯಂ ಪ್ರೇರಿತ ಬಂದ್ ಪ್ರತಿಭಟನೆ ನಡೆಯಿತು. ಕಾಶ್ಮೀರದ ಸುಸಿಯೇಟ್ ನಗರದಲ್ಲಿ ಆತ್ಮಾಹುತಿ ಬಾಂಬ್ ದಾಳಿ ಮಾಡಿ ಸಿಆರ್ಪಿಎಫ್ ಯೋಧರ ಬಸ್ ಮೇಲೆ ದಾಳಿ ಮಾಡಿ 42 ಸೈನಿಕರನ್ನು ಹತ್ಯೆಗೈದಿದ್ದರಿಂದ ಹುಕ್ಕೇರಿ ನಗರದಲ್ಲಿ ನ್ಯಾಯವಾದಿಗಳು, ನಿವೃತ್ತ ಸೈನಿಕರು, ಸ್ಥಳೀಯ ಸಂಘ ಸಂಸ್ಥೆಗಳು ಸ್ವಯಂ ಪ್ರೇರಿತ ಅಂಗಡಿ ವ್ಯಾಪಾರ ಬಂದ್ ಮಾಡಿ ಪ್ರತಿಭಟನೆಗೆ ಸಾಥ್ ನೀಡಿದರು. ಯಾವುದೇ ಅನಾಹುತಕ್ಕೆ ಕಾರಣರಾಗದೆ ಶಾಂತಿಯುತವಾಗಿ ಘೋಷಣೆ ಮೂಲಕ ಪ್ರತಿಭಟಿಸಿದರು. ನ್ಯಾಯವಾದಿ ರಾಮಚಂದ್ರ ಜೋಶಿ, ತಮ್ಮನ್ಗೌಡ ಪಾಟೀಲ್, ಭೀಮಾನಂದ್ ಮುಡ್ಕಣ್ಣವರ್, ರಾಜು ಮುಚ್ಚಂಡಿ, ಚಂದು ಗಂಗಣ್ಣವರ್, ಭೀಮ್ಸಿ ಗೋರಖ್ನಾಥ್, ಸೋಮಶೇಖರ್ ಮಠಪತಿ ಸೇರಿದಂತೆ ಸಾರ್ವಜನಿಕರು ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಗೊಳಿಸಿದರು. ಬೈಪಾಸ್ ಮೂಲಕ ಎಂದಿನಂತೆ ಬಸ್ ಸಂಚಾರ ಪ್ರಾರಂಭಗೊಂಡಿತ್ತು. ಪಾಕಿಸ್ತಾನ್ ನಾಟಕ